ನೋಡಿ, ಇಲ್ಲಿ ನಾನು ಇವತ್ತು ಇದನ್ನು ಕಟ್ಟಿಂಗ್ ಸ್ಟಿಚಿಂಗ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾನು ಇಲ್ಲಿ ಬಿಲ್ ಮಾಡ್ಕೊಂಡಿದ್ದೀನಿ. ಅವರು ದಪ್ಪನಾಗಿ ಬಿಲ್ ಕೇಳಿದ್ರು, ಅದಕ್ಕೋಸ್ಕರ ನಾನಿಲ್ಲಿ ಎಷ್ಟಾಗ್ಲದ ಇದನ್ನು ತಗೊಂಡಿದ್ದೀನಿ ಅಂತಂದರೆ ಇಲ್ಲೇ ವಾಯ್ಸ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೌಂಡ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು, ಯಾಕಂದರೆ ಬೇರೆ ವಾಯ್ಸ್ ಕೊಡೋಕ್ಕೋದ್ರೆ ಅವಾಗೇನೋ ಬೇರೆ ಮೈಂಡಲ್ಲಿರುತ್ತೆ ಅಂದ್ಬಿಟ್ಟು. ನೋಡಿ, ಹಿಂಗೆ ಬಂದು 5 ಇಂಚು, ಹಿಂಗೆ ಬಂದು 5 ಇಂಚು, 5 ಇಂಚು ಅಗಲದ ಎರಡು ಸೈಡ್ ಒಂದು ಬಾಕ್ಸ್ ಥರ ತೆಗೆದುಕೊಳ್ಳಿ 5 ಇಂಚಿಂದು. ಅದನ್ನು ಹೈಟ್ ಬಂದು 5 ಇಂಚು ಇರಲಿ, ಹಿಂಗೆ ಮೂರು ಮೂಲೆ ಇಲ್ಲೂ 5 ಇಂಚು, ಇಲ್ಲೂ 5 ಇಂಚು, ಇಲ್ಲೂ 5 ಇಂಚು ಬರೋ ಥರ ನೋಡಿಕೊಂಡು ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿ ನೋಡಿ ಎರಡು ಲೇಯರನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಮತ್ತೆ ಇನ್ನೊಂದು ಹೇಳಬೇಕು, ಇಲ್ಲಿ ನಾನು ಎರಡು ಪೀಸ್ಗಳನ್ನು ತೆಗೆದುಕೊಂಡಿದ್ದೀನಿ. ಏನಕ್ಕಪ್ಪ ಅಂತಂದರೆ ಇದನ್ನು ಹೊಲ್ಕೊಳೋದಕ್ಕೆ, ಬೆಲ್ ಮಾಡೋದಕ್ಕೆ ಹೊಲ್ಕೊಳೋದಕ್ಕೆ. ಇದು ಕೂಡ ಒಂದು ಸ್ವಲ್ಪ ದಪ್ಪನಾಗಿ ಒಂದು 2 ಇಂಚ್ ಅಗಲದ ಬಟ್ಟೆಯನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಕೂಡ ನೀಟಾಗಿ ಹೊಲ್ಕೊಂಬಿಡ್ತೀನಿ ನೋಡಿ. ಸ್ವಲ್ಪ ದಪ್ಪನಾಗಿ ತಗೊಂಡಿದ್ದೀನಿ ನಾನು ಇದನ್ನು. ಎಷ್ಟಿರ್ಬೋದು ಅಂದರೆ ಒಂದು 1/2 ಮೀಟರ್ ಅಷ್ಟು ಇದೆ ಇದು ಪೀಸ್. ಇದು ನೋಡಿ, ಈ ರೀತಿ ನೀಟಾಗಿ ಹೊಲ್ಕೊಂಬಿಟ್ಟೆ ನಾನು. ಫ್ರಿಲ್ ಫ್ರಿಲ್ ಥರ ಹೊಲ್ಕೊಬೇಕು.
ಇದನ್ನು ಏನು ಮಾಡಬೇಕು, ನಾನು ಈ ಕಡೆ ಇದನ್ನು ಈ ಕಡೆ ಒಂದು ಮಾಡಿದ್ರೆ ಇದು ಗೋಲ್ಡ್ ಕಲರ್ ಐತೆ, ಆದರೆ ಈ ಕಡೆ ಬಂದು ಗೋಲ್ಡ್ ಕಲರ್ ಇಲ್ಲ, ಇಲ್ಲಿ ಬಂದು ಸೇಮ್ ಎರಡು ಒಂದೇ ಥರ ಬರುತ್ತೆ, ಇವೆರಡು ಒಂದೇ ಥರ ಒಂದು ಸ್ವಲ್ಪ ಬರುತ್ತೆ ಪೇರ್ ಅಂದ್ಬಿಟ್ಟು ಈ ಕಡೆ ಬರೋ ಥರ ನೋಡಿಕೊಂಡು ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಈ ಎಡ್ಜಲ್ಲಿ ಹಾಫ್ ಇಂಚ್ ನೀವು ಯಾವುದೇ ಒಂದು ಇದನ್ನು ಕೊಡೋಕ್ಕೆ ಹೋಗಬೇಡಿ, ಯಾಕಂದರೆ ಸ್ಟಿಚ್ ಬರುತ್ತೆ, ಇಷ್ಟಕ್ಕೆ ಫ್ರಿಲ್ ಇಲ್ಲದೇ ಇರೋ ಥರ ನೋಡ್ಕೊಂಡು ಅದಕ್ಕೆ ನಾನು ಇಲ್ಲಿ ಬಿಟ್ಟಿದ್ದೀನಲ್ಲ ಒಂದೊಂದು ಇಂಚು ಈ ಥರ ಬಿಟ್ಕೊಳ್ಳಿ ನೋಡಿ, ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು, ನೀವು ಯಾವುದೇ ಫ್ರಿಲ್ಲನ್ನು ಕೊಡಬೇಡಿ, ಯಾಕಂದರೆ ನಾವು ಸ್ಟಿಚ್ ಹಾಕ್ತೀವಲ್ಲ ಅವಾಗ ಈ ಥರ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ. ಹಂಗಾಗಿ ಈಗ ಏನು ಮಾಡ್ತೀನಿ ನಾನು ಇದನ್ನು ನೀಟಾಗಿ ಇದನ್ನು ಬಂದು ಇದು ಬಂದು ಹಿಂಗೆ ಬರುತ್ತೆ, ಹಿಂಗೆ ಹೊಲ್ಕೊಬೇಕು, ಹಿಂಗೆ ಹೊಲ್ಕೊಂಡಾಗ ಹಿಂಗೆ ಸ್ಟಿಚ್ ಮಾಡ್ತೀನಲ್ಲ ಆಮೇಲೆ ಉಲ್ಟಾ ತಿರುಗಿಸ್ದಾಗ ಇದು ಹಿಂಗೆ ಬರುತ್ತೆ. ಹಂಗಾಗಿ ನಾನು ಈ ಕಡೆ ಹಾಫ್ ಇಂಚು ಇಲ್ಲ ಹಾಫ್ ಇಂಚ್ ಯಾವುದೇ ಸ್ಟಿಚಿಂಗ್ ಇಲ್ಲ ಇಲ್ವಾ, ಈಗ ನೀಟಾಗಿ ಹಾಕೊಂಬಂದ್ಬಿಡ್ತೀನಿ. ಒಂದು ಹಾಫ್ ಇಂಚಿಗೆ ಹಾಕೊಂಬನ್ನಿ, ತೀರೆ ಎಡ್ಜಿಗೆ ಹಾಕ್ಬೇಡಿ, ಹಾಫ್ ಇಂಚ್ಗೆ ನೀಟಾಗಿ ಈ ರೀತಿ ಎಡ್ಕೊಂಡು ಸ್ಟಿಚ್ಚನ್ನು ಹಾಕೊಂಬಂದ್ಬಿಟ್ರೆ ಆಯಿತು. ತೊಂದರೆ ಏನಿಲ್ಲ, ಇಲ್ಲೊಂದು ಸ್ವಲ್ಪ ಕಡಿಮೆ ಆಯಿತು ಅಂತ ತೊಂದರೆ ಏನಿಲ್ಲ, ಸ್ಟಿಚ್ ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕಿದ್ರೆ ಆಯಿತು. ಇನ್ನೊಂದಕ್ಕೂ ಹಂಗೆ ಮಾಡ್ತಾ ಇದ್ದೀನಿ, ಸೇಮ್ ಈ ಥರ ಬರೋ ಥರ ನೋಡಿಕೊಂಡು ಇದನ್ನು ಸೇಮ್ ಆ ಕಡೆನೂ ಹಂಗೆ ಇರೋದ್ರಿಂದ ಇದನ್ನು ಈ ಕಡೆ ಕೊಡ್ತೀನಿ, ಬ್ಯಾಕ್ ಕೆಳಗಡೆ ಮಕ್ಕೆ ಬರೋ ಥರ ನೋಡಿಕೊಂಡು ಕೊಡ್ತೀನಿ. ಈ ಥರ ಹೊಲ್ಕೊಂಡ್ಮೇಲೆ ಇದಕ್ಕೆ ನಾವು ಮೇಲ್ಗಡೆ ಇದ್ರ ಬಟ್ಟೆಯನ್ನು ಕೊಡಬೇಕು. ನೋಡ್ತೀನಿ ಇಲ್ಲ ಆಗತ್ತಾ ಅಂತ, ಇಲ್ಲ ಇದು ಶಾರ್ಟೇಜ್ ಬರುತ್ತೆ. ಇಲ್ಲಿ ನೋಡಿ ನಾನು ಲೈನಿಂಗ್ ಬಟ್ಟೆಯನ್ನು ತೆಗೆದುಕೊಂಡಿದ್ದೀನಿ, ಇದು ಬ್ಲ್ಯಾಕ್ ಕಲರ್ ಇರೋದ್ರಿಂದ ನೋಡಿ ನೀಟಾಗಿ ಹಿಂಗೆ ಇಟ್ಕೊಂಡು ಇಲ್ಲಿ ಬರೋ ಥರ ನೋಡ್ಕೊಳ್ಳಿ ಸ್ಟಿಚ್ಚು. ಅಲ್ಲಿ ದಾರ ಖಾಲಿ ಆಗಿಬಿಟ್ಟಿದೆ, ದಾರ ಖಾಲಿ, ದಾರ ತುಂಬಿಸ್ಕೊತೀನಿ. ನೀಟಾಗಿ ರೀತಿ ಹೊಡ್ಕೊಂಬಿಡಿ. ನಮಗೇನು ಫ್ರಿಲ್ ಬೇಕಾಗಿತ್ತು ಅದು ಸಿಕ್ತು, ಮತ್ತು ಇಲ್ಲಿ ಒಂದು ಹಾಫ್ ಇಂಚ್ಗೆ ಹಾಫ್ ಇಂಚ್ಗಲ್ಲ ಫ್ರೆಂಡ್ಸ್ ಕಾಲು ಇಂಚ್ಗೆ ನೇರಕ್ಕೆ ಹಿಂಗೆ ನೀಟಾಗಿ ಹಿಂಗೆ ಇಟ್ಕೊಂಡು ಒಂದು ಸ್ಟಿಚ್ ಹಾಕೊಂಬಂದ್ಬಿಡಿ. ಇದು ಅಷ್ಟೇ ಸೇಮ್. ಈ ರೀತಿ ನೀಟಾಗಿ ಹೊಲ್ಕೊಂಬಿಡಿ. ಇಷ್ಟಾದಮೇಲೆ ಇವನ್ನ ಹೊಲ್ಕೊಂಡ್ಮೇಲೆ ಈಗ ಡೋರಿ ಮಾಡ್ಕೊಳ್ಳೋಣ. ಡೋರಿಗೋಸ್ಕರ ನಾನು ಕ್ರಾಸ್ ತೊಗೊತಿಲ್ಲ ಫ್ರೆಂಡ್ಸ್, ಸ್ಟ್ರೈಟ್ ತೊಗೊತಾ ಇದ್ದೀನಿ, ಸ್ಟ್ರೈಟ್ ಪೀಸನ್ನೇ ತೊಗೊತಾ ಇದ್ದೀನಿ. ನೋಡಿ ಇದು ಮಾಡಿ ಒಂದು ಸ್ವಲ್ಪ ದಪ್ಪ ಮಾಡ್ಕೊತೀನಿ ಇದನ್ನು, ಅಂದರೆ ನಾರ್ಮಲ್ಲಾಗಿ ಸಣ್ಣಗೆ ಮಾಡ್ತೀವಲ್ಲ ಆ ಥರ ಮಾಡ್ತಿಲ್ಲ, ಸ್ವಲ್ಪ ಮೀಡಿಯಮ್ಮಾಗಿ
ದಪ್ಪ ಮಾಡ್ಕೊತಿದ್ದೀನಿ. ಹಿಂಗೆ ಇಟ್ಕೊಂಡು ತುಂಬ ಸಣ್ಣ ಮಾಡಿದ್ರೆ ಕಟ್ಟಿದಾಗ ನಿಮಗೆ ಅಷ್ಟು ಚೆನ್ನಾಗಿ ಬರಲ್ಲ. ಮತ್ತು ನಾನು ಇಲ್ಲಿ ಬಂದು 3 ಇಂಚ್ ಅಗಲದ ಬಟ್ಟೆಯನ್ನು ತೆಗೆದುಕೊಂಡಿದ್ದೀನಿ. ಅಷ್ಟು ಈ ಬಟ್ಟೆ ಇರಲಿ, ಕಟ್ ಮಾಡೋಕೆ ಹೋಗಬೇಡಿ. ಮತ್ತು ಆದಷ್ಟು ಜಾಸ್ತಿ ಇರಲಿ, ಉದ್ದ ಬಂದು ಜಾಸ್ತಿ ಇರೋ ಥರ ನೋಡ್ಕೊಳ್ಳಿ. ಇಷ್ಟಾದ್ಮೇಲೆ ಇದನ್ನು ಓಪನ್ ಮಾಡೋಣ. ನಾನಿಲ್ಲಿ ಹತ್ತತ್ರ 1.5 ಮೀಟ್ರಷ್ಟು ತೊಗೊಂಡಿದ್ದೀನಿ. ನಾನು ಇದನ್ನು ನೀಟಾಗಿ ಓಪನ್ ಮಾಡಿ, ಕಟ್ ಮಾಡೋಕ್ಕೆ ಹೋಗಬೇಡಿ. ಈ ಬಟ್ಟೆ ಸೈಡಲ್ಲಿ ಏನಿದೆ ಅದನ್ನು ಕಟ್ ಮಾಡೋಕ್ಕೆ ಹೋಗಬೇಡಿ. ಹಂಗೆ ಓಪನ್ ಮಾಡ್ತೀನಿ, ಯಾಕಂದರೆ ಅದಿದ್ರೆ ಒಂದು ಸ್ವಲ್ಪ ದಪ್ಪ ದಪ್ಪನಾಗಿ ಸ್ವಲ್ಪ ಇದು ದಪ್ಪನ ಕಾಣಿಸ್ತಾ ಇರ್ತದೆ. ಅದಕ್ಕೆ ಇಲ್ಲಿಗೆ ಬಂದು ಇದಾಯಿತು ನೋಡಿ, ಇಷ್ಟು ದಪ್ಪ ಇರಲಿ, ಯಾಕಂದರೆ ತೀರ ಸಣ್ಣ ಇದ್ರೆ ಅಷ್ಟು ಚೆನ್ನಾಗಿರಲ್ಲ. ಮತ್ತು ಇನ್ನೊಂದು ಹೇಳಬೇಕು, ಇಲ್ಲಿ ಕ್ರಾಸ್ ಪಟ್ಟಿ ಕಟ್ ಮಾಡೋದಕ್ಕೆ ನಾನು ಯಾವ ಬಟ್ಟೆನೂ ಕೂಡ ವೇಸ್ಟ್ ಮಾಡಿಲ್ಲ, ಸುಮ್ಮನೆ ವೇಸ್ಟ್ ಮಾಡಿಲ್ಲ. ಇದು ಮಿಕ್ಕಿರೋದನ್ನು ತೋಳಿಗೆ ಮಾಡ್ಕೊಂಡಿದ್ದೀನಿ, ಇಲ್ಲಿ ಬೆಲ್ಟ್ ಪಟ್ಟಿಗೆ ಮಾಡ್ಕೊಂಡಿದ್ದೀನಿ. ಹಂಗಾಗಿ ನನಗೆಲ್ಲೂ ಕೂಡ ಕ್ರಾಸ್ ಆಗಿ ನನಗೆ ಬಟ್ಟೆ ಸಿಗಲಿಲ್ಲ. ಹಂಗಾಗಿ ನಾನು ಸ್ಟ್ರೈಟ್ ಪಟ್ಟಿನೇ ಇದು ಮಾಡ್ಕೊಂಡಿದ್ದೀನಿ ನೋಡಿ. ಇದಾಯಿತು, ಇಷ್ಟು ತಪ್ಪ ಮಾಡ್ಕೊಂಡಿದ್ದೀನಿ ನಾನು. ಬೇಕು ಅಂದರೆ ನೀವು ಇವಾಗಲೇ ಇದನ್ನು ಮಾಡ್ಬೋದು, ಒಂದನ್ನು ಸೇರಿಸ್ಬೋದು, ಏನಿಲ್ಲ ಹೋಗುತ್ತೆ. ನೀವು ಆಮೇಲೆ ಬೇಕಾದರೂ ಇದು ಮಾಡ್ಕೊಬೋದು. ನಾನಿಲ್ಲಿ ಒಂದನ್ನು ಹೊಲ್ ತೋರಿಸ್ತಾ ಇದ್ದೀನಿ, ಹಿಂಗೆ ಇಟ್ಕೊಂಡು ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ಇನ್ನೊಂದನ್ನು ಏರಿಸಿ ಲಂಗಕ್ಕೆ ಏರಿಸಿ ಮಾಡ್ಬೋದು ನೋಡಿ. ಇಲ್ಲಿ ಸ್ಟ್ರೈಟಾಗಿ ಹಿಂಗೆ ಇರೋದನ್ನು ಹಿಂಗೆ ಫೋಲ್ಡ್ ಮಾಡಿ ಸೈಡಲ್ಲಿ. ನಾನು ಸ್ವಲ್ಪ ದಪ್ಪ ಕೊಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದನ್ನು ಅಗಲ ಮತ್ತು ಇನ್ನೊಂದು ಹೇಳಬೇಕು, ಇಲ್ಲಿ ಬಂದಾಗ ನೋಡಿ ಇಷ್ಟಕ್ಕೆ ಸ್ಟಾಪ್ ಮಾಡಿ, ಇಲ್ಲಿಗೆ ಬಟ್ಟೆ ಇದೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಹಿಂಗೆ ಸ್ಟ್ರೈಟ್ ತಗೊಳ್ಳಿ. ತೆಗೆದುಕೊಂಡು ಈ ರೀತಿ ಮಾಡೋದ್ರಿಂದ ನಾವು ಅಗಲ ತೆಗೆದುಕೊಂಡ್ರೂ ಕೂಡ ಏನು ಮಿಸ್ಟೇಕ್ ಆಗಲ್ಲ ನೋಡಿ. ಈ ಥರ ಬಟ್ಟೆ ಅಗಲ ತೆಗೆದುಕೊಂಡ್ರೂ ಕೂಡ ಥರ ಏನೂ ಅನಿಸಲ್ಲ ನೋಡಿ. ಈ ರೀತಿ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ಥರ ಮಾಡ್ಕೊಳ್ಳಿ. ಇನ್ನೊಂದು ಸೈಡನ್ನು ನಾನು ಆಮೇಲೆ ಸ್ಟಿಚ್ ಮಾಡ್ಕೊತೀನಿ, ಯಾಕಂದರೆ ನಾವು ದಾರ ಏರಿಸ್ಬೇಕಲ್ವಾ ಇದ್ರೊಳಗೆ. ಹಂಗಾಗಿ ಏರಿಸಾದ್ಮೇಲೆ ಇನ್ನೊಂದು ಸೈಡನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಲಾಡಿ ದಾರ ಆಯಿತು. ಈಗ ನಾವು ಪಟ್ಟಿಯನ್ನು, ಏನು ಸೊಂಟದ ಪಟ್ಟಿ ಐತೆ ಅದನ್ನು ತಯಾರು ಮಾಡ್ಕೊಳ್ಳೋಣ. ಸೊಂಟದ ಪಟ್ಟಿಗೋಸ್ಕರ ನಾನು ತೊಗೊಬೇಕಾಗಿರೋದು, ಅವ್ರದ್ದು ರೆಡಿ ಬಂದು 38 ಇತ್ತು, ನಾನು ಅದೇ ಹೇಳಿದ್ದೀನಿ. 38 ಇದೆ ಸುತ್ತಳತೆ, 39ಗೆ ನಾನು 39ಕ್ಕೆ ರೆಡಿ ಮಾಡ್ತೀನಿ ಅಂತ, ಅಂದರೆ ರೆಡಿ ಟು ಸ್ಟಿಚ್ 39ಕ್ಕೆ ಮಾಡ್ತೀನಿ ಅಂತ ನೋಡಿ. ಇಲ್ಲಿ ಬಂದು ಫಸ್ಟು ನಾನು 41 ಇಂಚನ್ನು ಇರೋ ಥರ ತೊಗೊಂಬಿಟ್ಟಿದ್ದೀನಿ ಆಲ್ರೆಡಿ, ಯಾಕಂದರೆ ಆ ಕಡೆನೂ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ತೋರಿಸ್ತೀನಿ ನೋಡಿ, ಒಂದು ಕಡೆ ಇರೋದ್ರ ಡಬಲ್ ನೋಡಿ, 20 ಇಂಚ್ ಐತೆ. ನಾನು ಈ ಕಡೆಯೂ ಕೂಡ ಒಂದ್ಸಲ ನೋಡಿ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ತೊಗೊತೀನಿ. ಅಲ್ಲಿಗೆ ಇಲ್ಲಿ ಬಂದು 1 ಇಂಚಷ್ಟು ಹೋಯಿತು, ಮತ್ತು ಆ ಕಡೆ 1 ಇಂಚ್ ಹೋಗುತ್ತೆ. ಮುಕ್ಕಾಲು ಇಂಚು ಫ್ರೆಂಡ್ಸ್, ಅದು ಈ ರೀತಿ ಫೋಲ್ಡ್ ಮಾಡ್ಕೊಳೋದನ್ನು ಮರಿಬೇಡಿ ನೀವು. ಎಡ್ಜು ಬೆಲ್ಟ್ ಲಂಗ ಹೊಲೀಲಿ ಅಥವಾ ಲಾಡಿ ಹಾಕಿಬಿಟ್ಟು ಹೊಲೀಲಿ, ಯಾವುದೇ ಹೊಲಿದ್ರೆ ಪರವಾಗಿಲ್ಲ, ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ನಾವು ರೆಡಿ ನೋಡ್ಕೊಳ್ಳೋಣ ಎಷ್ಟಿದೆ ಅಂತ. ಆಯಿತಾ, ಇದನ್ನು ಈಗ ನೋಡೋಣ. ಈ ಕಡೆ ನೋಡಿಕೊಂಡೆ, ಈ ಕಡೆ ನೋಡಿಕೊಂಡೆ ನೋಡಿ, 19 ಅದನ್ನು ಡಬಲ್ ಮಾಡಿದ್ರೆ 38 ನಮಗೆ ಬೇಕಾಗಿರೋ ಅಷ್ಟು ಸೊಂಟ ಸಿಕ್ತು. ಓಕೆ, ಇದಾಯಿತು, ಇದನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ.
ಬೆಲ್ಟ್ ಪಟ್ಟಿಗೆ ಏನು ಬೇಕಾಗಿತ್ತು ಅದು ರೆಡಿ ಆಯಿತು. ಈಗ ಲಂಗವನ್ನು ರೆಡಿ ಮಾಡ್ಕೊಂಬಿಡೋಣ. ಫಸ್ಟು ನಾನು ನೋಡಿ, ಫಸ್ಟ್ ಏನು ನಾನು ಲೈನಿಂಗ್ ಹಾಕ್ಕೊಂಬಿಟ್ಟಿದ್ದೀನೋ ಗುಂಡ್ಪಿನ್, ಇದನ್ನು ಸ್ಟಿಚ್ ಮಾಡ್ಕೊಂಬಿಡೋಣ ನೀಟಾಗಿ. ಹಿಂಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ. ಹಂಗೆ ಗುಂಡ್ಪಿನ್ಗಳನ್ನೆಲ್ಲ ತೆಕ್ಕಂಬಂದ್ಬಿಡಿ. ಇಲ್ಲಿ ನೀವು ಏನು ಮಾಡೋ ಅವಶ್ಯಕತೆ ಇರೋಲ್ಲ, ಯಾಕಂದರೆ ಇಲ್ಲಿ ಗಟ್ಟಿ ಎಡ್ಜಿರುತ್ತಲ್ಲ. ಹಂಗೆ ನೋಡಿ ಎಷ್ಟು ಬೇಗ ನಾವು ಸ್ಟಿಚ್ಚನ್ನು ಹಾಕ್ಕೊಂಬಿಟ್ಟು ಇದು ಫಿಲ್ಲು. ಈಗ ಮೇನ್ ಫ್ಯಾಬ್ರಿಕ್ಕು ಅಷ್ಟೇ, ಸೇಮ್ ಸ್ಟಿಚ್ಚನ್ನು ಹಾಕ್ಕೊಂಬಿಡೋಣ. ಒಂದು 10 ನಿಮಿಷಕ್ಕೆಲ್ಲ ನಾವು ಆಲ್ರೆಡಿ ಗುಂಡ್ಪಿನ್ ಹಾಕ್ಕೊಂಡಿದ್ದೀವಲ್ವಾ, ಹಂಗಾಗಿ ನೋಡಿ ಇದು ಫುಲ್ಲು ಎಳೆ ಬರ್ತಾಯಿತ್ತೆ. ಇದು ಅಷ್ಟೇ, ಸೇಮ್ ನೀಟಾಗಿ ನಿಧಾನಕ್ಕೆ ಸ್ಟಿಚ್ ಹಾಕ್ಕೊಬೇಕು ಇದನ್ನು. ದಯವಿಟ್ಟು ಗುಂಪಿನ ತೆಗೆದ್ಬಿಡಿ, ಇಲ್ಲಾಂದರೆ ಕೈಗೆ ಏನಾದರೂ ಏನಾದರೂ ನೀವು ಅಂದರೆ ಚುಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಕ್ಕೊಂಡು ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಂಡು ಗುಂಪಿನ ತೆಕ್ಕೊಂಬರೋದು ಬೆಸ್ಟು. ನೋಡಿ ನೀಟಾಗಿ ನೆರಿಗೆಗಳು ಕರೆಕ್ಟಾಗಿ ಇಲ್ಲಿ ಕೂರಿಸಿದ್ರು. ಇಲ್ಲಿ ನಾನು ದಾರ ಎಳೆದೆ, ಅದಕ್ಕೋಸ್ಕರ ಎಳ್ಕೊಂತು.
ನೀವು ಅನ್ಬೋದು ಈ ಕಡೆಯಿಂದ ನಿರ್ಗಾಕೊಂಬಂದ್ರೆ ಕರೆಕ್ಟಾಗಿರುತ್ತಾ ಅಂತ. ಈ ಕಡೆಯಿಂದ ಏನಾದರೂ ಅಂದರೆ ಅಪೋಸಿಟ್ ಸಿಗಲ್ಲ ನಿರ್ಗೆಗಳು ಅಂತ ನೀವೇನಾದರೂ ಕಮೆಂಟ್ ಮಾಡ್ಬೋದು. ಆ ಥರ ಮಾಡೋಕ್ಕೆ ಹೋದರೆ ಕೆಳಗಡೆ ಏನಿದೆ ಅದು ನೆರಿಗೆಗಳನ್ನು ನಾವು ಮಾಡಿರ್ತೀವಲ್ಲ ಕೆಳಗಡೆ ನಮಗೆ ಕಾಣಿಸ್ತಾ ಇರಲ್ಲ ನೋಡಿ ಎಷ್ಟೊಂದು ದಾರ ಅವು ಕಾಣಿಸ್ತಾ ಇರಲ್ಲ. ಇಲ್ಲಿ ಬ್ಯಾಕಲ್ಲಿ ನಿಮಗೆ ಬ್ಯಾಕಲ್ಲಿ ಸುಕ್ಲಾಗೋ ಚಾನ್ಸಸ್ ಇರುತ್ತೆ. ಈ ಥರ ನಾವು ಅಪೋಸಿಟ್ ಹಾಕೊಂಬರೋದ್ರಿಂದ ಬ್ಯಾಕಲ್ಲಿ ಏನಿರುತ್ತೆ ಅದು ನೀಟಾಗಿ ಕೂರುತ್ತೆ. ಅಲ್ಲಿ ಸುಕ್ಲು ಬರಲ್ಲ, ಅಲ್ಲೇನಾದರೂ ಸುಕ್ಲು ಬಂದರೆ ನಿಮಗೆ ಫಿನಿಷಿಂಗ್ ಚೆನ್ನಾಗಿ ಬರಲ್ಲ, ಇಲ್ಲಿ ಹಿಡ್ದಂಗೆ ಆಗ್ತಾ ಇರ್ತದೆ. ಮೇಲೆ ಒಳಗಡೆ ಏನಾದರೂ ಹಿಡ್ಕೊಂಡಿತ್ತು ನೆರಿಗೆ ಅಂದರೆ ಇಲ್ಲಿ ಮೇಲ್ಗಡೆ ಅದು ಎಫೆಕ್ಟ್ ಆಗುತ್ತೆ, ಎಳ್ಕೊಂಡಂಗೆ ಆಗುತ್ತೆ. ಹಂಗಾಗಿ ಹಂಗೆ ಮಾಡ್ಕೊಂಬನ್ನಿ ನೀವು. ಎರಡು ನಾವು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡನ್ನೂ ಕೂಡ ನೀಟಾಗಿ ಸ್ಟಿಚ್ ಹಾಕೊಂಬಿಟ್ವಿ ಅಲ್ವಾ. ಈಗ ಇದರೊಳಗಡೆಗೆ ನಾನು ಏನು ಮಾಡ್ತೀನಿ, ಲೈನಿಂಗನ್ನು ಸೇರಿಸ್ಕೊತೀವಿ. ಲೈನಿಂಗ್ ಬಟ್ಟೆ ಏನಿದೆ ಕ್ಲೀನಾಗಿ ಹಿಂಗೆ ಇಟ್ಕೊಂಡು ಒಂದೇ ಸಲ ಸ್ಟಿಚ್ ಹಾಕೊಂಬರ್ಬೋದಾಗಿತ್ತಲ್ವಾ ಅಂತ ನೀವು ಕೇಳ್ಬೋದು. ಒಂದೇ ಸಲ ಸ್ಟಿಚ್ ಹಾಕೋಕೆ ಹೋದರೆ ಕೆಲವು ಸಲ ನಾವು ಎರಡೂ ಕಡೆ ಏನು ಮಾಡಿರ್ತೀವಿ ಗುಂಪಿನ ಹಾಕಿರ್ತೀವಿ, ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ನೇರಕ್ಕೆ ಒಳಮಕ್ಕ ಲೈನಿಂಗಿನ ಮೇನ್ ಫ್ಯಾಬ್ರಿಕ್ಕಿನ ಒಳಮಕ್ಕದಲ್ಲಿ ಲೈನಿಂಗನ್ನು ಇಟ್ಕೊಬೇಕು. ಇಟ್ಕೊಂಡು ಎರಡಕ್ಕೂ ಕೂಡ ನೀಟಾಗಿ ಸ್ಟಿಚಿಂಗನ್ನು ಹಾಕೊಂಬಂದ್ಬಿಡಿ. ನೆರಿಗೆಗಳನ್ನು ಕರೆಕ್ಟಾಗಿ ಕುಟ್ಕೊಂಡು ಕುಟ್ಕೊಂಡು ಹಾಕೊಂಬನ್ನಿ, ಇಲ್ಲಾಂದರೆ ಇದಾಗೋ ಚಾನ್ಸಸ್ ಇರುತ್ತೆ, ಹಿಡ್ದಂಗೆ ಆಗೋ ಚಾನ್ಸಸ್ ಇರುತ್ತೆ. ಒಳಗಡೆ ಯಾರೋ ಕಮೆಂಟ್ ಮಾಡಿದ್ರು 40 ಉದ್ದ ಐತೆ ಅಂತ ಹೇಳಿದ್ರೆ ಆದರೆ 37 ಕಟ್ ಮಾಡ್ಕೊಂಡಿದ್ದೀರಾ ಅಂತ. ಮೇಲ್ಗಡೆ ಪಟ್ಟಿ ಕೊಡ್ತೀವಲ್ವಾ ನಾವು, ಅದನ್ನು ಕೌಂಟ್ ಮಾಡ್ಕೊಬೇಕು. ನೀವು 40 ಇಂಚೆ ಸೀರೆಯನ್ನು ಕಟ್ ಮಾಡ್ಕೊಂಬಿಟ್ರೆ ಇನ್ನೂ ಲಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಅವ್ರದ್ದು 38 ಅಥವಾ 39 ಉದ್ದ ಇದ್ರು ಕೂಡ ನಾನು 2 ಇಂಚು ಉದ್ದ ಇಟ್ಟಿದ್ದೀನಿ, ಯಾಕಂದರೆ ಹೀಲ್ ಚಪ್ಪಲಿ ಎಲ್ಲ ಹಾಕ್ತಾರಲ್ಲ ಆವಾಗ ಹೈಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ. 39-38 ಆದರೆ ಅವ್ರಿಗೆ ಕರೆಕ್ಟ್ ಆಗುತ್ತೆ ಚಪ್ಪಲಿ ಹಾಕ್ದೇನೆ. ಈಗೆಲ್ಲ ಹೀಲ್ ಚಪ್ಪಲಿ ಹಾಕ್ತಾರಲ್ವ, ಹಂಗಾಗಿ ನಾನು 2 ಇಂಚ್ ಎಕ್ಸ್ಟ್ರಾ ಉದ್ದವನ್ನು ಕೊಟ್ಟಿದ್ದೀನಿ. ನೀಟಾಗಿ ಫುಲ್ಲು ಸ್ಟಿಚ್ ಮಾಡ್ಕೊಂಬಿಡಿ, ನೋಡ್ಕೊಂಡು ಮಾಡ್ಕೊಂಬರ್ಬೇಕು, ಇಲ್ಲಾಂದರೆ ಫ್ರಂಟಲ್ಲಿ ನೆರಿಗೆ ಸಿಗಾಕೊಂಡಂಗೆ ಕಾಣಿಸ್ತಾ ಇರ್ತೈತೆ. ಇಲ್ಲಿ ನೋಡ್ಕೊಂಡೆ ಸ್ಟಿಚ್ ಹಾಕೊಂಬಂದಿದ್ದೆ. ಇಲ್ಲೂ ಕೂಡ ನೋಡ್ತಾ ಇರ್ಬೋದು ಅಪೋಸಿಟ್ ಸಿಗುತ್ತೆ ನಮಗೆ, ಇಲ್ಲೂ ಅಪೋಸಿಟ್ ಸಿಗುತ್ತೆ ಮೇಲ್ಗಡೆದು, ಅದರ ಒಳಗಡೆದು ಈ ಕಡೆ ಹಿಂಗಾಗಿರುತ್ತೆ. ನಮ್ಗೆ ಅಷ್ಟು ಇದಾಗಿರಲ್ಲ, ಏನು ಕಷ್ಟ ಆಗಲ್ಲ. ನೋಡಿ ಎದುರುಗಡೆದೇ ಇದಾಯ್ತು. ಇಲ್ಲಿ ಲೈನಿಂಗ್ ಒಂಚೂರು 1 ಇಂಚಷ್ಟು ಕಡಿಮೆ ಇದೆ, ನಾನು ಇಲ್ಲೊಂದು ಸ್ವಲ್ಪ ಒಳಗೆ ಕೊಟ್ಬಿಟ್ಟೆ ಅವಾಗಲೇ, ಸ್ವಲ್ಪ ಕಡಿಮೆ ಮಾಡ್ತೀನಿ. ಲೈನಿಂಗ್ ಇದು ಅಷ್ಟೇನು ಕಾಣಿಸಲ್ಲ, ನಿಮಗೇನು ವರಿ ಮಾಡ್ಕೊಬೇಡಿ. ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಎರಡು ಕರೆಕ್ಟಾಗಿ ಇರಬೇಕಲ್ವಾ. ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು
ಎಷ್ಟಿದೆಯೋ ಅಷ್ಟು ಕರೆಕ್ಟಾಗಿ ಇಟ್ಕೊಂಡು ಬರೋದಕ್ಕೆ ನಾನು ನೆರಿಗೆನ ಈ ಥರ ಮಾಡಿರ್ತೀನಿ. ಸರಿ, ಆಪೋಸಿಟ್ ಹೋಗಬೇಕು. ನೋಡಿ, ಕರೆಕ್ಟಾಗಿ ಆಯಿತು. ಈಗ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ನೋಡ್ತಾ ಇರ್ಬೋದು. ಕೆಳಗಡೆ ನಮ್ಮದು ಏನು ನೆರಿಗೆಗಳಿತ್ತು ಅದು ನೀಟಾಗಿ ಬಂದೈತೆ ನೋಡಿ. ಎಲ್ಲೂ ಕೂಡ ಏನೂ ಆಗಿಲ್ಲ, ಸಿಗಾಕೋಣೋದು ಆ ಥರ ಎಲ್ಲ ಏನೂ ಆಗಿಲ್ಲ ನೋಡಿ. ನೀಟಾಗಿ ಬಂದೈತೆ. ಈಗ ಇದನ್ನು ನೋಡ್ತಾ ಇರ್ಬೋದು ಎಷ್ಟು ದಪ್ಪ ಆಗೈತೆ ಅಂದರೆ ತುಂಬಾ ದಪ್ಪ ದಪ್ಪ ಅಂತ ಕಾಣಿಸ್ತಾ ಐತೆ ನೋಡಿ, ಎಷ್ಟು ದಪ್ಪ ಕಾಣಿಸ್ತಾ ಐತೆ. ಈಗ ಇದನ್ನು ನಾವೇನು ಮಾಡಬೇಕು ಅಂದರೆ ಇಲ್ಲಿ ಮಾತ್ರ ಇಲ್ಲೊಂದು ಸ್ವಲ್ಪ ನಾವು ಒಂದು ಇಷ್ಟು ಕನ ನಾವೇನು ಮಾಡಬೇಕು, ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಎರಡೂ ಸೈಡು ಮಾಡಬೇಕಾಗತ್ತೆ. ಒಂದು ಇಂಚು ಅಥವಾ ಒಂದೂವರೆ ಇಂಚ್ ಮಾಡಿದ್ರು ಓಕೆ, ತೊಂದರೆ ಇಲ್ಲ. ಎರಡೂ ಸೈಡು ನೋಡಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡಿ. ಲಂಗ ಬ್ಲೌಸ್ಗೂ ಸೇಮ್ ಇರುತ್ತೆ, ಆದರೆ ಗೌನ್ಗೆ ಈ ಥರ ಇರೋಲ್ಲ. ಬೆಡ್ ಲಂಗಕ್ಕೂ ಸೇಮ್ ಮಾಡ್ಕೊಬೇಕು ನೋಡಿ. ಸೇಮ್ ಈ ಕಡೆನೂ ಅಷ್ಟೇ, ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಮಾಡ್ಕೊಂಬಿಡಿ. ನಾವೇನು ಬಿಟ್ಟಿದ್ವಿ ಎಕ್ಸ್ಟ್ರಾ ಅಂತ ಬಿಟ್ಟಿದ್ವಿ ಅದು ಈ ರೀತಿ ವರ್ಕ್ ಆಗುತ್ತೆ. ಒಂದು ಎರಡು ಇಂಚ್ ಅಷ್ಟೇ ಮಾಡ್ಕೊಳ್ಳಿ. ನಾವು ಇಲ್ಲಿಂದಲೇ ಸ್ಟಿಚ್ ಹಾಕ್ತೀವಿ, ಇಷ್ಟಷ್ಟೇ ಓಪನ್ ಬಿಡ್ತೀವಿ, ಫುಲ್ಲು ಓಪನ್ ಬಿಡೋಲ್ಲ. ಈಗ ಇಷ್ಟಾದಮೇಲೆ ನಾವೇನು ಮಾಡಬೇಕಾಗತ್ತೆ ನೋಡಿ, ಈಗ ಇದಕ್ಕೆ ನಾವೇನು ಮಾಡೋಣ, ಬೆಲ್ಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡೋಣ. ಬೆಲ್ಟ್ ಪಟ್ಟಿ ಫಸ್ಟ್ ಏನು ಮಾಡೋಣ, ನಾನು ಮೇಲ್ಗಡೆ ಫುಲ್ಲು ನೀಟಾಗಿ ಸ್ಟಿಚ್ ಹಾಕೊಂಡ್ಬಿಡ್ತೀನಿ. ಇಲ್ಲಾಂದರೆ ನೀವು ಒಂದು ಕೆಲಸ ಮಾಡ್ಬೋದು, ಮೇಲ್ಗಡೆಗೆ ಮಾಡ್ಕೊಬೋದು ಇಲ್ಲ ಕೆಳಗಡೆಗೆ ಮಾಡ್ಬೋದು. ನಾನು ಮೇಲ್ಗಡೆಗೆ ಮಾಡ್ಕೊತಾ ಇದ್ದೀನಿ ಫಸ್ಟು ನೋಡಿ. ಈ ರೀತಿ ಬರಬೇಕು. ಈ ಮಾವಿನಕಾಯಿ ಬಾರ್ಡ್ರು ಇಲ್ಲಾಂದರೆ ಇಷ್ಟು ಬರೋ ಥರ ನೋಡ್ಕೊಳ್ಳೋಣ, ಈ ಥರ ಬರೋ ಥರ ನೋಡ್ಕೊತೀನಿ ನಾನು. ಹಂಗಾಗಿ ನೋಡಿ, ಎಡ್ಜಿಗೆ ಹಿಂಗೆ ಇಟ್ಬಿಟ್ಟು ಆಪೋಸಿಟ್ಟು ನೀಟಾಗಿ ಸ್ಟಿಚ್ಚನ್ನು ಹಾಕೊಂಬಂದ್ಬಿಡಿ ಎಡ್ಜಿಂದ. ಇದು ಕೂಡ ಒಂದು ಅರ್ಧ ಇಂಚಿಗೆ ಸ್ಟಿಚ್ ಹಾಕಬೇಕು, ತುಂಬ ಕಡಿಮೆ ಎಲ್ಲ ಹಾಕಬೇಡಿ. ಸ್ಟಾರ್ಟಿಂಗ್ ರಫ್ ಮಾಡಿ ಅಂದರೆ ಇದನ್ನು ಮಾಡಿ ಲಾಕ್ ಮಾಡಿ ಇದು ಬಂದು ನಾನು 4-5 inches ಇರ್ಬೋದು ಫ್ರೆಂಡ್ಸ್, 5 inches ಅಗಲದ ಪಟ್ಟಿ ಐತೆ. ಅದಷ್ಟು ಕೆಳಗಡೆ ನೋಡ್ಕೊಂಡು ನೋಡ್ಕೊಂಡು ಸ್ಟಿಚ್ ಹಾಕಿ, ಸಿಗಾಕೋಣ ಚಾನ್ಸಸ್ ಇರುತ್ತೆ. ಕೆಳಗಡೆ ಲೈನಿಂಗು ಎಲ್ಲ ಸಿಗಾಕೋಣ ಚಾನ್ಸಸ್ ಇರುತ್ತೆ. ಅದು ನೀಟಾಗಿ ಹಿಂಗೆ ಏನಿರುತ್ತೋ ಅದನ್ನು ನೀಟಾಗಿ ಹಿಂಗೆ ಕೆಳಗಡೆ ನೀಟಾಗಿ ನೆರಿಗೆಗಳನ್ನು ಒಳಗಡೆಗೆ ಪುಷ್ ಮಾಡ್ಕೊಂಡು ಕೊಟ್ಕೊಂಬರ್ಬೇಕು. ಇಲ್ಲಿ ಮೇಲೂ ಅಷ್ಟೇನೇ, ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಹಿಂಗೆ ಏಕ ನೇರಕ್ಕೆ ಸ್ಟಿಚ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ. ಇದೇನಿದೆಯೋ ಇದನ್ನು ಇದನ್ನು ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ಇದನ್ನು ಇದ್ರ ಮೇಲೆ ಫೋಲ್ಡ್ ಮಾಡಿ, ನಾವೇನು ಆಲ್ರೆಡಿ ಸ್ಟಿಚ್ ಹಾಕ್ಕೊಂಡು ಹೋಗಿರ್ತೀವಿ ಇದು ಇಲ್ಲಿಗೆ ಸ್ಟಿಚ್ ಬರೋ ಥರ ನೋಡಿಕೊಂಡು ಸ್ಟಿಚ್ ಹಾಕೊಂಬಂದ್ಬಿಡಿ. ಫುಲ್ಟ ಹಾಕೋದ್ರಿಂದ ಏನಪ್ಪ ಅಡ್ವಾಂಟೇಜು ಅಂತಂದರೆ, ಕೆಲವೊಂದ್ಸಲ ಜಾಸ್ತಿ ಬರೋದು ಫ್ರಂಟಲ್ಲಿ ಸುಕ್ಕಲು ಬರೋದು ಆ ಥರ ಎಲ್ಲ ಆಗ್ಬಿಡುತ್ತೆ. ಅದೇನಾದರೂ ಆದರೆ ಬ್ಯಾಕಲ್ಲೇ ನಮಗೆ ಇದಾಗ ಕಾಣಿಸ್ತಾ ಇರ್ತದೆ, ಫ್ರಂಟ್ ಕಾಣಿಸ್ತಾ ಇರಲ್ಲ. ನಮ್ಗೆ ಆಲ್ರೆಡಿ ಸ್ಟಿಚ್ ಹಾಕಿರೋದು ಗೊತ್ತಿರೋದ್ರಿಂದ ನೀಟಾಗಿ ಇಟ್ಕೊಂಡು ಹಿಂಗೆ ಹಾಕೊಂಬಂದ್ಬಿಡಿ.
ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಹಾಕೊಂಬಿಡಿ. ನೋಡಿ ಇಲ್ಲಿ ಹಾಕಾಯಿತು, ಇಲ್ಲೂ ಬಂದು ನೋಡಿ ನಾನು ಲಾಸ್ಟ್ ಎಂಡಿಂಗ್ನಲ್ಲಿ ನೋಡ್ಕೊಳ್ದೇ ಇರೋದಕ್ಕೆ ನೋಡಿ ಇಲ್ಲಿ ಬಂದುಬಿಡ್ತು ಸ್ಟಿಚ್ಚು ನೆರಿಗೆ ಮೇಲೆ. ಇನ್ನೆಲ್ಲನ ಬಂದೈತಾ ನೋಡೋಣ, ಎಲ್ಲೂ ಬಂದಿಲ್ಲ ಫ್ರೆಂಡ್ಸ್. ಇಲ್ಲೊಂಚೂರು ಇದನ್ನು ಸರಿ ಮಾಡಬೇಕು ನಾನೀಗ, ಯಾಕಂದರೆ ನಾವು ನೋಡ್ಕೊಳ್ಲಿಲ್ಲ ಕರೆಕ್ಟಾಗಿ ಅಂದರೆ ಹಿಂಗೆ ನೆರಿಗೆ ಏನಿರುತ್ತೆ, ನೆರಿಗೆ ಮೇಲೆ ಸ್ಟಿಚ್ ಬರೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಕೇರ್ಫುಲ್ಲಾಗಿ ನಾವು ಸ್ಟಿಚ್ಚನ್ನು ಮಾಡಬೇಕು. ಲಾಸ್ಟಲ್ಲಿ ಏನು ಅಂದರೆ ನಾವೆಲ್ಲ ಕರೆಕ್ಟಾಗಿ ಹಾಕೊಂಬಂದ್ಬಿಡ್ತಿದ್ದೀವಿ ಅಂತ ಮೈಂಡ್ ಬಂದುಬಿಟ್ಟಿರ್ತದಲ್ವಾ, ಹಂಗಾಗಿ ಹಿಂಗಾಗುತ್ತೆ, ತೊಂದರೆ ಇಲ್ಲ. ಈಗ ಮೇಲ್ಗಡೆ ಇನ್ನೊಂದು ನೀಟಾಗಿ ಸ್ಟಿಚ್ ಹಾಕ್ಬಿಡೋಣ. ಈಗ ಇನ್ನೇನೂ ತೊಂದರೆ ಇಲ್ಲ ಫ್ರೆಂಡ್ಸ್. ಬ್ಯಾಕಿಂದ ನೋಡಿ ಹಿಂಗೆ ನೀಟಾಗಿ ಕಾಣಿಸ್ತಾ ಇರ್ತೈತೆ, ದಾರ ಇನ್ನೂ ಎಳ್ಕೊತಾನೆ ಐತೆ ಫ್ರೆಂಡ್ಸ್. ಸೀರೆದು ದಾರ ಎಳ್ಕೊತಾ ಐತೆ ನೋಡಿ ಒಳಗಡೆಯಿಂದ. ಈಗ ಯಾವುದು ಇದು ಒಳಮುಖ, ಇದು ಬಂದು ಹೊರಮುಖ ಹೊರಗಡೆ. ಈಗ ನಾವು ನೀಟಾಗಿ ಸ್ಟಿಚ್ಚನ್ನು ಇನ್ನೊಂದು ಸ್ಟಿಚ್ಚನ್ನು ಹಾಕಬೇಕು. ಈ ಎಡ್ಜ್ಗೆ ಹಾಫ್ ಇಂಚ್ಗೆ ನೀಟಾಗಿ ಸ್ಟಿಚ್ಚನ್ನು ಹಾಕಬೇಕಾಗುತ್ತೆ. ಯಾಕೆ ಅಂದರೆ ಒಳಗಡೆ ಕೂಳೆ ಇರುತ್ತಲ್ವಾ, ಕೂಳೆ ಕರೆಕ್ಟಾಗಿ ಕೂರ್ಲಿನ ಕಾರಣಕ್ಕಷ್ಟೇನೇನಿಲ್ಲ. ನೋಡಿ ಈಗೇನು ಮಾಡಬೇಕು ಅಂದರೆ ಇಲ್ಲಾಯಿತು ಬೆಲ್ಟ್ ಪಟ್ಟಿ. ಈಗ ನೀಟಾಗಿ ಎರಡು ಇಲ್ಲಿ ಇಟ್ಕೊಳ್ಳಿ, ನೀಟಾಗಿ ಇಟ್ಕೊಂಡು ಇಷ್ಟು ಮಾತ್ರ ಬಿಡಬೇಕು, ಇಷ್ಟೇ ಓಪನ್ ಕೊಡಬೇಕು, ತುಂಬ ಎಲ್ಲ ಓಪನ್ ಕೊಡಬೇಡಿ. ಇಷ್ಟು ಮಾತ್ರ ಕೊಟ್ಬಿಟ್ಟು ನೀಟಾಗಿ ಹಿಂಗೆ ಈಗ ನೀಟಾಗಿ ಕೊಟ್ಬಿಟ್ಟು ನೋಡಿ ಇಲ್ಲಿಂದ ಸ್ಟಿಚ್ ಹಾಕೊಂಬಂದ್ಬಿಡ್ಬೇಕು. ಫಸ್ಟು ಮೇಯ್ನ್ ಫ್ಯಾಬ್ರಿಕನ್ನು ಹಾಕಬೇಕು, ಲೈನಿಂಗನ್ನು ಹಂಗೆ ಬಿಡಿ, ಮೇಯ್ನ್ ಫ್ಯಾಬ್ರಿಕ್ಕಿಗೆ ಹಾಕ್ಬಿಟ್ಟು ಆಮೇಲೆ ನಾವು ಲೈನಿಂಗನ್ನು ಹಾಕಬೇಕಾಗತ್ತೆ. ನೋಡಿ ಇಲ್ಲಿ ಸ್ಟಾರ್ಟ್ ಮಾಡೋಣ ಈಗ. ನೋಡಿ ದಪ್ಪ ಇರೋದಕ್ಕೆ ಬಟ್ಟೆ ಲಾಕ್ ಮಾಡಿದ್ರೆ ಹಂಗೆ ಕಟ್ಟಾಗುತ್ತೆ ದಾರ. ನಾನು ಲೈನಿಂಗನ್ನು ಈ ಕಡೆ ಹಿಂಗೆ ತೊಳ್ತಾ ಇದ್ದೀನಿ, ಮತ್ತು ಮೇಯ್ನ್ ಫ್ಯಾಬ್ರಿಕ್ ಇಲ್ಲಿ ಈ ಕಡೆನೂ ಅಷ್ಟೇ ಲೈನಿಂಗನ್ನು ಹಿಂಗೆ ಒಳಕ್ಕೆ ಇದನ್ನು ಮಾಡಿಬಿಡಿ. ಕರೆಕ್ಟಾಗಿ ಎರಡೂ ಲೇಯರ್ಗಳನ್ನು ತೆಗೆದುಕೊಂಡು ನೋಡಿ ಈ ರೀತಿ ನೀಟಾಗಿ ಬರಲಿ. ಆಮೇಲೆ ಇವೆರಡೂ ಏನು ಲೇಯರ್ಗಳಿದ್ದಾವೆ, ಇದು ಎರಡೂ ಲೇಯರ್ಗಳನ್ನು ನಾವೇನು ಮಾಡಬೇಕಾಗತ್ತೆ
ನೀಟಾಗಿ ಫಸ್ಟೇ ಹಿಡ್ಕೊಂಬಿಟ್ಟಿರ್ರಿ ಇಲ್ಲಿ. ಅವಾಗೇನಾಗುತ್ತೆ, ನಾವು ಹಿಡ್ಕೊಂಡು ಸ್ಟಿಚ್ ಹಾಕಬೇಕಾದ್ರೆ ಸ್ವಲ್ಪ ಎರಡೂ ಕೂಡ ಸಮ ಬಂದಂಗೆ ಆಗುತ್ತೆ, ಇಲ್ಲಾಂದರೆ ಒಂದು ಜಾಸ್ತಿ ಒಂದು ಕಡಿಮೆ ಬರೋ ಥರ ಆಗುತ್ತೆ. ಹಂಗಾಗಿ ಎಡ್ಜನ್ನು ಆದಷ್ಟು ಹಿಡ್ಕೊಂಬಿಟ್ಟಿರಿ. ನೋಡಿ, ಎರಡು ಎಡ್ಜ್ಗಳು ಹಿಡ್ಕೊಂಡಿರೋದ್ರಿಂದ ಎರಡೂ ಸಮಕ್ಕೆ ಬಂತು. ಈ ರೀತಿ ಇದು ಸ್ಟಿಚ್ ಹಾಕಾಯಿತು. ಇದು ಈಗ ನಾವು ಇದನ್ನು ಒಳಗಡೆ ಕಿಂತಳ್ಬಿಟ್ಟು ಲೈನಿಂಗನ್ನು ಹಾಕಬೇಕಾಗತ್ತೆ. ಸೇಮ್ ಸ್ಟಿಚಿಂಗಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ, ನಿಧಾನಕ್ಕೆ ಬನ್ನಿ, ಇಲ್ಲಾಂದರೆ ದಪ್ಪ ಇರುತ್ತಲ್ವಾ. ನೋಡಿ, ಹಿಂಗೆ ಬಂದು ಇಲ್ಲಿ ಒಂದು ಸ್ವಲ್ಪ ಟ್ರಿಕ್ಕಿ ಫ್ರೆಂಡ್ಸ್, ಅದನ್ನು ನೀಟಾಗಿ ಆ ಸ್ಟಿಚ್ ಮೇಲೆ ಬರಲಿ, ತೊಂದರೆ ಇಲ್ಲ, ಏನು ನಾವು ಸ್ಟಿಚ್ ಹಾಕ್ಕೊಂಡಿರ್ತೀವಿ ಅದರ ಮೇಲೆ ಬರಲಿ. ಬಂದು ಆಮೇಲೆ ನೀಟಾಗಿ ಸ್ವಲ್ಪ ಬಂತು ಅಂತಿದ್ದಂಗೆ ನೀವು ಇದನ್ನು ಒಳಗಡೆ ತಳ್ಕೊಂಬಿಡಿ. ಅಲ್ಲಿ ಅಷ್ಟೇ, ಈಗ ನಮ್ಮ ಮೈನ್ ಫ್ಯಾಬ್ರಿಕ್ ಒಳಗಡೆ ಹೋಯಿತು ನಮ್ಮ ಲೈನಿಂಗ್. ಇಲ್ಲೂ ಅಷ್ಟೇ ಸೇಮ್, ಎರಡನ್ನು ಹಿಡ್ಕೊಂಬಿಟ್ಟು ಸ್ಟಿಚ್ ಹಾಕೊಂಬಂದ್ಬಿಡಿ. ನೀವು ಚಿಕ್ಕ ಅಳತೆಯಾಗಾದರೆ ಲೈನಿಂಗನ್ನು ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು, ಆದರೆ ಇದು ದೊಡ್ಡ ಅಳತೆ ಆಗಿರೋದ್ರಿಂದ ಲೈನಿಂಗಿಗೆ ಯಾವುದೇ ನಾನು ಸ್ಟಿಚ್ಚನ್ನು ಹಾಕ್ತಾ ಇಲ್ಲ. ನೋಡಿ, ಹೀಗೆ ಆಯಿತು ಲಂಗ. ಈಗ ನಾವು ಉಲ್ಟಾ ತಿರುಗಿಸೋಣ, ನಮ್ಮ ಲಂಗ ರೆಡಿ. ಈಗ ಇದಕ್ಕೆ ನಾವೇನು ಮಾಡಬೇಕಾಗತ್ತೆ, ನೀಟಾಗಿ ರೆಡಿ ಆಯಿತು. ಈಗ ಇದಕ್ಕೆ ನಾವು ಡೋರಿಯನ್ನು ಸೇರಿಸೋಣ, ಏನು ಹೊಲ್ದಿದ್ದೀನಿ ಆ ಡೋರಿಯನ್ನು ಸೇರಿಸೋಣ. ಇದಕ್ಕೆ ಇಲ್ಲಿ ಕ್ರಾಸಾಗಿ ಮಾಡೋದಕ್ಕೆ ನಮ್ಮ ಹತ್ರ ಇಲ್ಲ, ಏನಿಲ್ಲ, ಬಟ್ಟೆ ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ನಾನು ಕ್ರಾಸಾಗಿ ಮಾಡೋಕ್ಕಾಗಲಿಲ್ಲ. ಇದು ನೀಟಾಗಿ ತೆಕ್ಕ ಮಾಡ್ತೀನಿ ಡೋರಿಯನ್ನು. ನೋಡಿ, ಡೋರಿ ಓಪನ್ ಆಯಿತು. ಈಗ ಇನ್ನೊಂದು ಏನಿದೆ ಅದಕ್ಕೆ ನೀಟಾಗಿ ನಾನು ಇದನ್ನು ಮಾಡಿಬಿಡ್ತೀನಿ. ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗಿಲ್ಲ, ಪದೇ ಪದೇ ದಾರ ಕಟ್ ಆಗ್ತಾ ಇದೆ. ನಾನು ಹೋಗ್ಬೇಕು, ತಗೊಂಡು ಹೋಗ್ಬೇಕು ಮಿಷಿನ್.